ಸೊ ಗೈಸ್, ರೀಸೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಐಟಿ ಮಿನಿಸ್ಟ್ರಿ ಏನಿದೆ, ಸೊ ಅದರವು 232 ಅಪ್ಲಿಕೇಶನ್ಸ್ಗಳನ್ನ ಬ್ಯಾನ್ ಮಾಡಲಾಗಿತ್ತು. ಅದರಲ್ಲಿ 238 ಬೆಟ್ಟಿಂಗ್ಸ್ ಆ್ಯಂಡ್ 94 ಲೋನ್ ಪ್ರೊವೈಡರ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ಗಳು. ಸೊ ಅಂಥದ್ರಲ್ಲಿ ಮೋಸ್ಟ್ ಪಾಪ್ಯುಲರ್ ಎರಡು ಅಪ್ಲಿಕೇಶನ್ಸ್ಗಳು ಅಂದರೆ ಕಿಸ್ ಆ್ಯಂಡ್ ಲೇಜಿಪೇ. ಸೊ ಸುಮಾರು ಕಿಸ್ 10 ಮಿಲಿಯನ್ ಡೌನ್ಲೋಡ್ಸ್ ಆ್ಯಂಡ್ ಲೇಜಿಪೇ 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಸೊ ಇಷ್ಟೆಲ್ಲ ಜನಗಳನ್ನ ಯೂಸ್ ಮಾಡ್ತಾಯಿದ್ರು. ಸೊ ಇವಾಗ ಈ ವಿಡಿಯೋದಲ್ಲ ನಿಮಗೆ ಲೈಕ್ ಇನ್ ಕೇಸ್ ನಿಮ್ಮ ಡ್ಯೂ ಪೇಮೆಂಟ್ಸ್ ಇದ್ರೆ ಈ ಎರಡು ಅಪ್ಲಿಕೇಶನ್ಸ್ಗಳಿ, ಲೈಕ್ ಏನೋ ಡ್ಯೂ ಪೇಮೆಂಟ್ಸ್ ಇತ್ತು, ನೀವು ಡ್ಯೂ ಪೇಮೆಂಟ್ ಮಾಡಿಲ್ಲ, ಸೊ ಯಾಕಂದ್ರೆ ಅಪ್ಲಿಕೇಶನ್ಸ್ ವೆಬ್ಸೈಟ್ ಅದಕ್ಕಿಂತ ಮುಂಚೆನೇ ಬ್ಲಾಕ್ ಆಗಿತ್ತು ಅದು ಅಂದ್ಬಿಟ್ರೆ, ಆಲ್ರೆಡಿ ಪೇಮೆಂಟ್ ಮಾಡಿದರೆ ಯಾವುದೇ ತೊಂದರೆ ಇಲ್ಲ. ಬಟ್ ಇನ್ನು ಡ್ಯೂ ಪೇಮೆಂಟ್ ಸ್ಕಿಪ್ ಆಗಿದೆ, ಯಾಕಂದರೆ ಡ್ಯೂ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆನೇ ಸೈಟ್ ಬ್ಲಾಕ್ ಆಗಿದೆ. ಸೊ ಯಾವ ರೀತಿ ಪೇಮೆಂಟ್ ಮಾಡೋದು, ಮಾಡಬೇಕಾ ಬೇಡವಾ ಏನು, ಫುಲ್ ಡೀಟೇಲ್ಸ್ ನೀವು ಇಡೋದೆಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಡೋ ನೆಟ್ವರ್ಕು ನೋಡ್ತಾ ಇರಿ ಗೈಸ್. ಸೊ ಈ ಎರಡು ಅಪ್ಲಿಕೇಶನ್ಸ್ಗಳಲ್ಲಿ ನಿಮ್ಮ ಒಂದು ಡ್ಯೂ ಪೇಮೆಂಟ್ಸ್ ಅಂದರೆ ಯಾವುದೇ ಪೆಂಡಿಂಗ್ ಇದ್ದರೆ, ಸೊ ಇದನ್ನು ನೀವು ಏನು ನಿಮ್ಮ ಅಪ್ಲಿಕೇಶನ್ಸ್ ಇವಾಗ ವೆಬ್ಸೈಟ್ ಓಪನ್ ಆಗ್ತಾ ಇತ್ತು ಅಥವಾ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗ್ತಾ ಇತ್ತು ಅಂದರೆ ನೀವು ಅದನ್ನು ಪೇ ಮಾಡೋದು ಒಳ್ಳೆಯದು. ಅಂದರೆ ಎಷ್ಟೇ ಇರಲಿ ಬ್ಯಾಲೆನ್ಸು, ಸೊ ಅದನ್ನು ಪೇ ಮಾಡಿಬಿಡಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಈ ಎರಡು ಅಪ್ಲಿಕೇಶನ್ಸ್ಗಳು ಇಂಡೈರೆಕ್ಟ್ಲಿ ಅಪ್ರೂವ್ಡ್ ಬೈ RBI. ಸೊ ಹಾಗಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಿರುತ್ತೆ ಅದು ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಡನ್ಲಿ ಆಗೋದಿಲ್ಲ. ಸೊ ಸ್ವಲ್ಪ ದಿವಸ ಆದಮೇಲೆ, ಲೈಕ್ ಏನೋ ನೀವು ಕಟ್ಟಲಿಲ್ಲ ಅಂತಂದರೆ 15-20 ದಿವಸ ಅಥವಾ 1 ತಿಂಗಳಾದಮೇಲೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನು ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಏನು ಪರಿಣಾಮ ಬೀರುತ್ತೆ. ಸೊ ಅದನ್ನು ಪೇ ಮಾಡಿಬಿಡಿ. ಸೊ ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ಸ್ಗಳು ಓಪನ್ ಆಗ್ತಾನೇ ಇಲ್ಲ, ರೈಟ್, ಸೊ ವೆಬ್ಸೈಟಲ್ಲೂ ಓಪನ್ ಆಗ್ತಾ ಇಲ್ಲ, ನಿಮ್ಮ ಅಪ್ಲಿಕೇಶನ್ಸಲ್ಲೂ ಓಪನ್ ಆಗ್ತಾ ಇದೆ ಎರಡು ಅಂತಂದ್ರೂ, ಸೊ ನೀವು ಆವಾಗ ಅವ್ರ ಕಡೆಯಿಂದ ಏನು ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ನೀವು ಹೇಳಿ ಅವರಿಗೆ, ಅವ್ರು ಆಲ್ರೆಡಿ ಇವಾಗ ನೀವು ಸ್ಕಿಪ್ ಆದಮೇಲೆ ಇದ್ದು ಸುಮಾರು ಏನೋ ಫೈನ್ಗಳನ್ನು ಆಲ್ರೆಡಿ ಹಾಕಿರ್ತಾರೆ, ರೈಟ್. ಸುಮಾರು 400-500 ಏನೋ ಡೈಲಿ ಬೈ ಫೈನ್ ಇದ್ದರು ಅದನ್ನು ಕೂಡ ಅದರಲ್ಲಿ ಹಾಕಿರ್ತಾರೆ. ಸೊ ನೀವು ಯಾವುದೇ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅವರಿಗೆ. ಅಂದರೆ ಎಕ್ಸ್ಟ್ರಾ ನೀವು ಎಷ್ಟು ಪೇ ಮಾಡಬೇಕಾಗಿತ್ತು ಡ್ಯೂ ಡೇಟ್ಗಿಂತ ಮುಂಚೆ ಅದನ್ನು ಮಾತ್ರ ನಾವು ಪೇ ಮಾಡ್ತೀವಿ ಅಷ್ಟೇ. ಯಾಕಂದರೆ ಇದು ಬ್ಯಾನ್ ಮಾಡಿ ಆಗಿರುವಂಥದ್ದು ಬೈ ಮಿನಿಸ್ಟ್ರಿ ಕಡೆಯಿಂದ, ಐ ಟಿ ಮಿನಿಸ್ಟ್ರಿ ಕಡೆಯಿಂದ ಆಗಿರುವಂಥದ್ದು. ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ಪೇ ಮಾಡೋದಿಲ್ಲ. ಎಷ್ಟು ನಿಮ್ಗೆ ಅವತ್ತಿನ ದಿವಸಲ್ಲಿ ನಾವು ಡ್ಯೂ ಪೇ ಮಾಡಬೇಕಾಗಿತ್ತು ಆ ಡ್ಯೂ ನಾವು ಪೇ ಮಾಡ್ತೀವಿ, ರೈಟ್. ಸೊ ಅದು ಅದನ್ನು ರೆಕ್ಟಿಫೈ ಆದಮೇಲೆ, ಅಂದರೆ ಇವ್ರು ಏನು ಹಾಕಿರ್ತಾರೆ ಎಕ್ಸ್ಟ್ರಾ ಅದನ್ನು ರೆಕ್ಟಿಫೈ ಆದಮೇಲೆ ನೀವು ಪೇ ಮಾಡಿ. ಇಲ್ಲಾಂದ್ರೆ ಅವ್ರು ರೆಕ್ಟಿಫೈ ಮಾಡೋದಿಲ್ಲ. ಸೊ ಅದು ರೆಕ್ಟಿಫೈ ಮಾಡೋದಿಲ್ಲ ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನೋ ಡೌನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನು ರೆಕ್ಟಿಫೈ ಮಾಡಿ ಇದನ್ನು ನೀವು ಕಾಸು ತೊಗೊಳ್ಳಿ. ಸೊ ಪೇ ಮಾಡ್ತೀವಿ, ನೀವು ಎಷ್ಟು ತೊಗೊಂಡಿರ್ತೀರಾ ಎಷ್ಟು ಡ್ಯೂ ಇರುತ್ತೆ ಅದನ್ನು ಪೇ ಮಾಡಿ, ಯಾವುದೇ ತೊಂದರೆ ಇಲ್ಲ, ಪೇ ಮಾಡಲೇಬೇಕು. ಯಾಕಂದರೆ ಮಾಡಿಲ್ಲ ಅಂತಂದರೆ ಅದು ನಿಮಗೆ ಕ್ರೆಡಿಟ್ ಸ್ಕೋರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ರೈಟ್. ಸೊ ಅಪ್ಲಿಕೇಶನ್ ಓಪನ್ ಆದರೆ ಮಾತ್ರ ನೀವು ಅಪ್ಲಿಕೇಶನಲ್ಲೇ ಪೇ ಮಾಡಿ, ರೈಟ್. ಸೊ ಯಾವುದೋ ಅವರು ಕಳಿಸಿರೋ ಲಿಂಕು ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ನಮಗೆ ಫೋನ್ ಪೇ ಮಾಡಿ, ಪೇಟಿಎಮ್ ಮಾಡಿ, ಏನೋ ನೀವು ಅವ್ರು ಹೇಳ್ತಾರೆ ನಿಮಗೆ, ಇಲ್ಲ ನೀವು ಅಲ್ಲಿ ಆಗಿಲ್ಲ ಅಂತಂದರೆ ನಿಮಗೆ ಫೋನ್ ಪೇ ಅಥವಾ ಪೇಟಿಎಮ್ ಮಾಡಿಬಿಡಿ, ನಾವು ಅದರಲ್ಲಿ ನೀವು ರೆಕ್ಟಿಫೈ ಮಾಡ್ತೀವಿ ಅಂದ್ಬಿಟ್ಟು. ಸೊ ಆ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ. ಇಲ್ಲ, ನಾನು ಯಾವ ರೀತಿ ಮಾಡೋದಿಲ್ಲ. ನೀವು ಅಪ್ಲಿಕೇಶನ್ಸ್ನ ಓಪನ್ ಮಾಡಿಸಿ ಅಥವಾ ವೆಬ್ಸೈಟಲ್ಲಿ ಓಪನ್ ಮಾಡಿ ಅಥವಾ ನೀವು ಲಿಂಕ್ ಕಳಿಸಿ, ಆ ಲಿಂಕ್ ಕ್ಲಿಕ್ ಆದಮೇಲೆ ಲಿಂಕ್ ವೆರಿಫೈಡ್ ಲಿಂಕ್ ಇರಬೇಕು. ಅದು ಆ ಲಿಂಕ್ ಮೇಲೆ ಕ್ಲಿಕ್ ಆದರೆ ಡೈರೆಕ್ಟ್ ಅಪ್ಲಿಕೇಶನಲ್ಲೇ ಬರಬೇಕು, ಇಲ್ಲ ವೆಬ್ಸೈಟಲ್ಲಿ ಹೋಗಬೇಕು. ಸೊ ಅಂಥ ಲಿಂಕ್ ಇದ್ದರೆ ಮಾತ್ರ ನೀವು ಅದರಲ್ಲಿ ಪೇ ಮಾಡಿ. ಅಥವಾ ಅದು ಬಿಟ್ಟು ನೀವು ಫೋನ್ಪೇ ಪೇಟಿಎಮ್ಮಲ್ಲಿ ತೊಗೊತೀವಿ, ಇಲ್ಲ ನೀವು ಗೂಗಲ್ ಪೇ ಮಾಡಿ, ನಾನು ನಿಮ್ಮ ನಂಬರ್ ಕಳಿಸ್ತೀನಿ ಆ ನಂಬರ್ ಮೇಲೆ ಪೇ ಮಾಡಿ ಅಂತಂದರೆ ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ಅಮೌಂಟ್ ತೊಗೊಂಡ್ಬಿಟ್ಟು ಆಮೇಲೆ ನಿಮ್ಮಲ್ಲಿ ಡ್ಯೂ ಏನಿರುತ್ತೆ ಅದನ್ನು ಕೂಡ ಅವರು ಅಲ್ಲಿ ರೆಕ್ಟಿಫೈ ಮಾಡಲಿಲ್ಲ ಅಂತಂದರೆ, ಸೊ ನಿಮಗೇನಾಗುತ್ತೆ, ಆಟೋಮೆಟಿಕ್ ಆಗಿ ಕ್ರೆಡಿಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಕ್ರೆಡಿಟ್ ನಿಮಗೆ ಡೌನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ನಂಬರ್ ಮೇಲೆ ನೀವು ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಲಿಂಕ್ ಕಳಿಸಿದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಡೈರೆಕ್ಟ್ ಆಗಿ ರೀಡೈರೆಕ್ಟ್ ಆಗಬೇಕು ಅಪ್ಲಿಕೇಶನಲ್ಲಿ ಅಥವಾ ವೆಬ್ಸೈಟಲ್ಲಿ ಆಫಿಷಿಯಲ್. ಸೊ ಹಾಗಿದ್ದರೆ ನೀವು ಪೇಮೆಂಟ್ ಮಾಡಿ, ಇಲ್ಲ ಅಂತಂದರೆ ಸ್ವಲ್ಪ ದಿವಸ ವೇಟ್ ಮಾಡಿ. ಇನ್ನೋ ಗೌರ್ಮೆಂಟ್ ಕಡೆಯಿಂದ ಇದು ಕಂಪ್ಲೀಟಾಗಿ ಏನು ಬ್ಯಾನ್ ಆಗಿಲ್ಲ, ತೆಗೆದಿನಕ್ಕೆ ಬಿಸಾಕಿಲ್ಲ. ಸೊ ಯಾಕಂದರೆ ಬ್ಲಾಕ್ ಇಂಟರ್ನೆಟ್ ಪ್ರೊವೈಡರ್ ಕಡೆಯಿಂದ ಬ್ಲಾಕ್ ಮಾಡಿಸಲಾಗಿದೆ ಇವಾಗ. ಅಂದರೆ ಯಾವ್ಯಾವ ನೀವು ಇಂಟರ್ನೆಟ್ ಇರ್ತಾರೆ, ಜಿಯೋ, ಏರ್ಟೆಲ್, ಅವ್ರಿಗೆ ಹೇಳಿಬಿಟ್ಟು ಈ ಅಪ್ಲಿಕೇಶನ್ಸ್ಗಳನ್ನ ಬ್ಲಾಕ್ ಮಾಡಿ, ಇದನ್ನು ಯೂಸ್ ಮಾಡಬಾರ್ದು ಕಸ್ಟಮರ್ ಅಂದ್ಬಿಟ್ಟು. ಸೊ ಆ ರೀತಿ ಬ್ಲಾಕ್ ಮಾಡಿಸಲಾಗಿದೆ. ಸೊ ಅದು ಇದು ಈ ಮಧ್ಯೆ ಇವ್ರು ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಮಿನಿಸ್ಟ್ರಿ ಅವರಿಗೆ. ಸೊ ಕನ್ವಿನ್ಸ್ ಮಾಡಿ ಅವ್ರು ಓಕೆ, ಅವ್ರು ಸ್ಯಾಟಿಸ್ಫೈ ಆದರೆ ಈಗ ರೀಓಪನ್ ಕೂಡ ಆದ್ರೂ ಆಗ್ಬೋದು. ಸೊ ಆವಾಗ ನೀವು ಎಷ್ಟು ನಿಮಗೆ ಡ್ಯೂ ಇರುತ್ತೆ ಆ ಡ್ಯೂನ ಇವರಿಗೆ ಪೇ ಮಾಡ್ಬೋದು. ಇನ್ನು ಏನು ಎಕ್ಸ್ಟ್ರಾ ಒಂದು ಫೈನ್ ಏನು ಹಾಕಿರ್ತಾರೆ ಅದನ್ನು ರೆಕ್ಟಿಫೈ ಮಾಡಿದ್ರೆ, ರೈಟ್. ಸೊ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಗೂಗಲ್ ಪೇ, ಪೇಟಿಎಮ್, ಫೋನ್ಪೇದಲ್ಲಿ ಯಾರಿಗೂ ದುಡ್ಡನ್ನ ಕಳ್ಸೋಕ್ಕೆ ಹೋಗಬೇಡಿ. ಇದನ್ನು ಮಾತ್ರ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಓಕೆ. ಸೊ ದುಡ್ಡು ಕಟ್ಟೋಣ, ದುಡ್ಡು ಕಟ್ಟೋದೇ ನಿಮಗೆ ತಪ್ಪಿದ್ದಲ್ಲಿ ದುಡ್ಡು ಕಟ್ಟಲೇಬೇಕು ಇವತ್ತಿಲ್ಲ ನಾಳೆ. ಬಟ್ ಅದು ಅಪ್ಲಿಕೇಶನ್ ಓಪನ್ ಆದರೆ ಮಾತ್ರ, ವೆಬ್ಸೈಟ್ ಓಪನ್ ಆದರೆ ಮಾತ್ರ, ಅವ್ರು ಕಳಿಸಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದು ರೀಡೈರೆಕ್ಟ್ ಆದರೆ ಮಾತ್ರ ಮಾಡಿ, ರೈಟ್ ಗೈಸ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಂದರೆ ಸುಮಾರು ಜನ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ, ರೈಟ್.
ಸೊ ಅದಕ್ಕೋಸ್ಕರ ಇಲ್ಲ ಅಂತಂದ್ರೆ ಸ್ವಲ್ಪ ದಿವಸ ಹೋಲ್ಡ್ ಮಾಡಿ ಇದ್ರ ಬಗ್ಗೆ ಏನು ಅಪ್ಡೇಟ್ ಬರುತ್ತೆ ನಾನು ನಿಮ್ಗೆ ಯಾವಾಗ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಅನ್ಸಿದೆ ಅನ್ಕೋತೀನಿ. ಯೂಸ್ಫುಲ್ ಅನ್ಸಿದ್ರೆ ಹಿಟ್ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಶಿವನೊಂದು ಯೂಸ್ಫುಲ್ ಅಲ್ಲಿ ಬರ್ಬೋದು. ಟೇಕ್ ಕೇರ್.